ಸ್ಕೂಲಿಂದು ಪಿಡಿಯೋ ಹತ್ರ ಇವತ್ತೆ ಮಾತಾಡೋಣ, ಮಾತಾಡಿ ಅದೇನು ಮಾಡ್ಬೋದು ಮಾಡೋಣ. ಯಾಕಂದ್ರೆ ಇದು ನೀವು ಹೇಳ್ದಂಗೆ ಸಮಸ್ಯೆ ಸರ್ವೇ ನಂಬರ್ ಕೂಡ ಇರೋದ್ರಿಂದ ಅವ್ರು ಬಂದಿದ್ದು ಒಳ್ಳೇದೇ ಪಾಪ, ಏನೋ ಮಾಡೋಣ ಸೊಲ್ಯೂಷನ್ ಕಂಡು ಹಿಡಿದ್ರೆ ಒಳ್ಳೇದು. ಇಲ್ಲ ಇಲ್ಲ ಮೆಟೀರಿಯಲ್ ಮಾತಾಡಿದ್ದೀನಿ, ಜೊತೆ ತೋರಿಸ್ತೀವಿ. ಸಮಸ್ಯೆ ಅಲ್ಲ, ನೀರ್ ಎಷ್ಟು ಬೇಕು. ಗ್ರಾಮ ಸಭೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಗ್ರಾಮಸ್ಥರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಸಹಾಯ ಕಲಾಕಾರ ಮಂಜುನಾಥ್ ಸರ್ ಅವರು, ಸಿಆರ್ಪಿ ಮೇಡಮ್ ಅವರು, ಮತ್ತೆ ನಾಗಸಂದ್ರ ಹೈಸ್ಕೂಲ್ ಟೀಚರ್, ಮತ್ತೆ NRLM MBK ಕೃಷಿ ಸಖಿ ಪಶು ಸಖಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಯಾರಾದರೂ ಬಿಟ್ಟಿದ್ರೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಪಾಟೀಲ್ ಅಂತ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಕೊಡಿಗೇಳಿ ಗ್ರಾಮ ಪಂಚಾಯಿತಿ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ 11 ಶಾಲೆಗಳಿದ್ದಾವೆ, ಅಂಗನವಾಡಿಗಳು ಇದ್ದಾವೆ. ನಮ್ಮ ಒಂದು ಇವತ್ತು ಇಂದಿನ ದಿನ ನಾವು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕ್ರಿಯಾ ಯೋಜನೆ ತಯಾರಿಸಲು ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇವತ್ತು ನಾವು ಮಕ್ಕಳ ಮತ್ತು ಮಹಿಳಾ ಗ್ರಾಮ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪ್ರತಿಯೊಬ್ಬ ಮಹಿಳೆ ಮತ್ತು ಮಕ್ಕಳ ಒಂದು ರಕ್ಷಣೆ ಮಾಡುವುದು ನಮ್ಮ ಒಂದು ಪಂಚಾಯಿತಿಯ ಧ್ಯೇಯವಾಗಿದೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಉದಾಹರಣೆಗೆ ರಂಗನಾಥ ಸ್ವಾಮಿ ದೇವಸ್ಥಾನ, ಅದು ಪುರಾತನವಾದ ದೇವಸ್ಥಾನ, ಅಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಹಾಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೀತವೆ. ಆ ಒಂದು ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೇವೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಪ್ರತಿಯೊಂದು ಹಳ್ಳಿಗೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿಯ ಸೌಲಭ್ಯಗಳನ್ನು ತಲುಪಿಸುವುದು ನಮ್ಮ ಉದ್ದೇಶವಾಗಿದೆ. ಹಾಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಉದ್ದೇಶವಾಗಿದ್ದು ಅದರಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಯಾವುದೇ ವ್ಯಕ್ತಿಯು ಸರ್ಕಾರದ ಯೋಜನೆಯಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಾವು ಒದಗಿಸ್ತಾ ಇರೋ ಸೌಲಭ್ಯಗಳಿಂದ ವಂಚಿತವಾಗಬಾರ್ದು ಅಂಥೇಳಿ ನಾವು ಈ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಂಡು ಗ್ರಾಮಸಭೆಯಲ್ಲಿ ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೇವೆ. ಹಾಗೆಯೇ ನಾವು ನಮ್ಮ ಮಾನ್ಯ CEO ರವರ ಆದೇಶದಂತೆ ಸ್ವಚ್ಛ ಎಸ್ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸತತ 3 ತಿಂಗಳವರೆಗೂ ನಡೆಯುವಂತಹ ಅಭಿಯಾನವಾಗಿದೆ. ಇದರಡಿಯಲ್ಲಿ ನಾವು ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ನಾವು ಸ್ವಚ್ಛ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಶೌಚಾಲಯ ರಹಿತ ಕುಟುಂಬಗಳಿಗೆ ಶೌಚಾಲಯವನ್ನು ಒದಗಿಸ್ತಾ ಇದ್ದೇವೆ. ಹಾಗೆಯೇ ನಿವೇಶನರಹಿತರ ಪಟ್ಟಿಯನ್ನು ತಯಾರಿಸಿ ನಿವೇಶನ ರಹಿತರಿಗೂ ಕೂಡ ನಾವು ನಿವೇಶನವನ್ನು ಒದಗಿಸುವುದು ನಮ್ಮ ಉದ್ದೇಶವಾಗಿದ್ದು ಅದರಲ್ಲಿ ಅವರಿಗೆ ನಿವೇಶನ ಒದಗಿಸುವ ಸಲುವಾಗಿ ನಾವು ಪಟ್ಟಿಯನ್ನು ತಯಾರಿಸಿ ತಹಸೀಲ್ದಾರವರಿಗೂ ಕೂಡ ನಾವು ಪ್ರಪೋಸಲನ್ನು ನಮಗೆ ಜಾಗ ನಿಗದಿ ಮಾಡಿಕೊಡೋದಕ್ಕೆ ಸ್ಥಳಾವಕಾಶನ ಒದಗಿಸಿಕೊಡೋದಕ್ಕೆ ಪ್ರಪೋಸಲನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೇವೆ. ಇದಕ್ಕೆ ಇಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ನಮ್ಮ ಸಹಕಾರಿಯಾಗಿ ನಮಗೆ ಒಂದು ಸಪೋರ್ಟಿವ್ ಆಗಿರೋದು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರೇಮಾರವರು, ಹಾಗೆ ಉಪಾಧ್ಯಕ್ಷರು ಆಗಿದ್ದಾರೆ, ಹಾಗೆ ಸದಸ್ಯರು ಸರ್ವ ಸದಸ್ಯರು ಕೂಡ ಇಲ್ಲಿ ನಮಗೆ ಸಹಕಾರಿಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸಮಗ್ರ ಅಭಿವೃದ್ಧಿ ಹೊಂದಬೇಕಾದರೆ ಗ್ರಾಮ ಪಂಚಾಯಿತಿ PDO ಹಾಗೆ ಅಲ್ಲಿ ಹೊಂದಿರುವಂತಹ ಬಾಡಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರ ಸಹಕಾರದಿಂದ ಹೋದರೆ ಮಾತ್ರ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಪ್ರತಿಯೊಂದು ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ. ಹಾಗೆ ಇಲ್ಲಿ ನಮಗೆ ಎಲ್ಲ ಸದಸ್ಯರು ಆಗಿರ್ಬೋದು, ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ಬೋದು, ನಮಗೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ಪಂಚಾಯಿತಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಮುಂದಿನ ಹಂತಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವ ಪ್ರತಿಯೊಂದು ಹಳ್ಳಿಗಳು ಕೂಡ ಸಮಗ್ರ ಅಭಿವೃದ್ಧಿಯನ್ನು ಹೊಂದುತ್ತವೆ ಅನ್ನೋ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ಇಲ್ಲಿ ನಾವು ಫಸ್ಟ್ ನಮ್ಮದು ವ್ಯೂ ಆಫ್ ಪಾಯಿಂಟ್ ಅಂದರೆ ಅಥವಾ ನಮ್ಮದು ಒಂದು ಉದ್ದೇಶ ವಿಜನ್ ಏನಿರೋದಂದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲೆಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಒಂದು ವಿಜನ್ ಆಗಿದೆ. ಆ ಒಂದು ವಿಜನನ್ನು ನಾವು ಮುಂದಿನ ವರ್ಷದೊಳಗಾಗಿ ನಾವೆಲ್ಲ ನಮ್ಮ ಶಾಲೆ ನಮ್ಮ ಪಂಚಾಯಿತಿ ವ್ಯಾಪ್ತಿ ಇರುವ ಎಲ್ಲ ಶಾಲೆಗಳಿಗೂ ನಾವು
ಕಾಂಪೌಂಡ್ ಆಗಿರ್ಬೋದು ಅಥವಾ ಕುಡಿಯೋ ನೀರಿನ ಸೌಲಭ್ಯ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಕೊಠಡಿ ದುರಸ್ತಿ ಆಗಿರ್ಬೋದು, ಅಡುಗೆ ಕೋಣೆಗಳಾಗಿರ್ಬೋದು, ಆಟದ ಮೈದಾನ ಆಗಿರ್ಬೋದು, ಈ ಥರ ಎಲ್ಲ ಕಾಮಗಾರಿಗಳನ್ನು ನಮ್ಮ ಶಾಲೆಗಳಲ್ಲಿ ನಾವು ಮಾಡಿಸಿ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲೆಗಳಿಗೂ ಈ ಒಂದು ಸೌಲಭ್ಯ ದೊರಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದರಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಶಾಲೆಗಳಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ 11 ಶಾಲೆ ಇದ್ದಾವೆ ಸರ್. ಹೈಸ್ಕೂಲ್ ನಮ್ಮಲ್ಲಿ ಒಂದೇ ಇರೋದು ಸರ್, ಜಿ ಜೆ ಸಿ ನಾಗಸಂದ್ರ ಅಂತ ಹೇಳ್ಬಿಟ್ಟು. ಇನ್ನು ಬೇರೆ ಪ್ರೈವೇಟ್ ಏಡೆಡ್ ಸ್ಕೂಲ್ಗಳಿದ್ದಾವೆ. ಅಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿನ ಟೋಟಲ್ ಏಡೆಡ್ ಸ್ಕೂಲ್ಸ್ಗಿಲ್ಲ, ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಶಾಲೆಗಳಿಗೆ ಮಾತ್ರ. ಇದು ಕನಿಷ್ಠ ವರ್ಷದಲ್ಲಿ 2 ಸಾರಿ ಮಾಡಬೇಕು ಅಂತ ಇರೋದು, 6 ತಿಂಗಳಿಗೆ ಒಮ್ಮೆ ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅಲ್ಲಿ ವಾರ್ಡ್ ಸಭೆ ಮಾಡ್ತೀವಿ, ಗ್ರಾಮ ಸಭೆ ಮಾಡ್ತೀವಿ. ವರ್ಷದಲ್ಲಿ 2 ಸಾರಿ ಗ್ರಾಮ ಸಭೆಗಳನ್ನ ಮಾಡಬೇಕು ಅಂತ ಇರೋದು. ತೋರಿಸ್ತಾರೆ ಸರ್, ಬರ್ತಾರೆ. ಆದರೆ ಈಗ ಒಂದು ಸ್ವಲ್ಪ ಅಡಿಕೆ ಅದು ಕೆಲಸ ಅದು ಇದು ವ್ಯವಸಾಯ ಕೆಲಸಗಳಿಂದ ಬಂದು ಅಟೆಂಡ್ ಮಾಡಿ ಹೋಗ್ತಾರೆ. ಇಲ್ಲಿ ನಮಗೆ ಮೇನ್ ಆಗಿ ಬಂದಿರೋದು ಇವತ್ತಿನ ಸಭೆಯಲ್ಲಿ ಇದನ್ನು ಮಾಡೋದು ಸ್ಕೂಲ್ಗಳ ಒಂದು ಸೌಲಭ್ಯ ಬಗ್ಗೆ ಅರ್ಜಿಗಳು ಬಂದಿದ್ದು, ಹಾಗೆಯೇ ಅದ್ರ ಜೊತೆಗೆ ಶೆಡ್ಡು ಜಾನುವಾರು ಶೆಡ್ಡುಗಳನ್ನು ಮಾಡ್ಕೊಳ್ಳೋದಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ, ಹಾಗೆ ಉದಿ ಬದು ಮಾಡ್ಕೊಳ್ಳೋದಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಇವತ್ತು. ಅದು ಡಿಸ್ಕಷನ್ ಆಗಿದೆ. ನಮ್ಮ ವ್ಯಾಪ್ತಿನಲ್ಲಿ ನಾವು ರಸ್ತೆ ಚರಂಡಿಗಳು ಮಾಡಬಹುದು, ಅದಕ್ಕೆ ಇದೆ.